ಅನ್ನಂಗೆ ಏನ್ ಮಾಡ್ಕೊಂಡಿದ್ದೀರಿ ನೀವು? ನಾನಾ? ಆ ನೀವೇಯಾ? ಸ್ವಂತ ಫೈನಾನ್ಸ್ ಆಫೀಸ್ ಇದೆ, 20 ಜನ ಹುಡುಗರು ಕೆಲಸಕ್ಕಿದ್ದಾರೆ. ಊರ್ ಕಡೆ ಎಲ್ಲ ಜಮೀನ್ ಇದೆ, ಅದು ಚಿಕ್ಕಪ್ಪನೇ ನೋಡ್ಕೊತಾರೆ. ಒಳ್ಳೇದು ಒಳ್ಳೇದು. ಓ ರಾಣಿ, ನಿಮ್ಮ ಹುಡುಗ ಫೈನಾನ್ಸರ್ ಅಂತೆ, ಎಲ್ಲರಿಗೂ ಸಾಲ ಕೊಡ್ತೀಯಾ ರಾಣಿ? ಸರಿ ಸರಿ, ಇನ್ನ ಯಾಕ ತಡ, ಹುಡುಗಿ ಕರೆಸ್ಬಿಡಿ. ಆಯ್ತು ಆಯ್ತು. ಸಾವಿತ್ರಕ್ಕ ಎಲ್ಲರಿಗೂ ಕಾಫಿ ಕೊಡು ಮಗ. ಮೊದಲು ಇಲ್ಲಿ ಕೊಡವ ಕಾಫಿಯಾ? ಕುಸೆ ಕುಸೆ, ದೊಡ್ಡವ್ರ ಕೊಡು, ದೊಡ್ಡವ್ರ ಕಡೆಯಿಂದ ಹೋಗ್ಲಿ. ಬೇಗ ಮುಹೂರ್ತ ಇಡಿಸ್ಬಿಡುವ ಸಮಣ, ಒಂದ್ ಎರಡು ನಿಮಿಷ ಬಾ. ಏನು ಹೊಡೆದಪ್ಪ ಪಕ್ಕಕ್ಕೆ ಕರ್ಕೊಂಬಂದೆ? ವರದಕ್ಷಿಣೆ ವರೋಪಚಾರದ ಬಗ್ಗೆ ನೀನೇನು ಟೆನ್ಷನ್ ಮಾಡ್ಕೋಬೇಡಪ್ಪ. ಅಲ್ಲ ಸಾಮಣ್ಣ, ಆ ಹುಡುಗ ಏನು ಮಾತಾಡ್ಡೇ ಇಲ್ಲ. ನಾಳೆ ಭಾಳ ಬದುಕಬೇಕಾದ್ರೆ ಅವರು ಇವತ್ತೇನಾರು ಬಲವಂತ ಕುಪ್ಕೊಂಡ್ಬಿಟ್ಟು ನಾಳೆ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಮಾಡಿಯಾ ಸಾಮಣ್ಣ? ಯಾವುದಕ್ಕೂ ಇನ್ನೊಂದ್ಕಿಂತ ಸರಿಯಾಗಿ ಕೇಳ್ಬಿಡು. ಅಯ್ಯೋ, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂಡಿಯಪ್ಪ? ಇರು ಕೇಳೇ ಬಿಡವ. ದೊಡ್ಡ ಜಮೀನ್ದಾರೆ, ಹುಡುಗಿ ಓಕೆ ಅಲ್ವಾ? ಹಾಂ, ನನಗೋಕೆ. ಹುಡುಗ ಯಾರು ಒಂದೆ? ನಮ್ ದೊಡ್ಡ ಜಮೀನ್ದಾರರು. ಸಮಣ ಈ ಮಾತಂದೆ? ಆ ಅಯ್ಯ ನೋಡಿದ್ರೆ ನನ್ನ ವಯಸ್ಸಿನವ್ ಇದ್ದಂಗ ಅವನೇ. ಅಯ್ಯೋ, ಇನ್ನೂ 54 ವರ್ಷ ಆಟೆಯ. 4 ತಿಂಗಳ ಹಿಂದೆ ಹೆಂಡತಿ ತೀರ್ಕೊಂಡ್ಬಿಟ್ರು. ಆಸ್ತಿ ಬೇಜಾನದೇ ಕಿವಿ ಕೇಳಿಸ್ತಾ ಇರೋ ನಿನ್ನ ಮಗಳಿಗೆ ಇದಕ್ಕಿಂತ ಹುಡುಗನ ಹುಡುಕಕ್ಕಾಗದ? ಹುಡುಗಿಗೆ ಕಿವಿ ಕೇಳಕ್ಕಿಲ್ಲ ಅಂತ ಹೇಳಿದ್ಮೇಲೂ ಪರವಾಗಿಲ್ಲ, ಹುಡುಗಿ ಒಳ್ಳೆಯವಳಾಗಿದ್ರೆ ಸಾಕು ಅಂತ ಹೇಳ್ಬಿಟ್ರು. ಕಿವಿ ಕೇಳದೆ ಇದ್ರು ಅವರು ಬಾಳ್ ಕೊಡ್ತೀನಿ ಅಂತ ಹೇಳಿದ್ದನ್ನ ಕೇಳಿ ಕಣ್ ತುಂಬಿಕೊಂಡು ಎಮೋಷನಲ್ ಆಗ್ಬಿಟ್ಟ. ಏನೇ ಆಗಲಿ, ನಿನ್ನ ಮಗಳ ಅದೃಷ್ಟನೇ ಅದೃಷ್ಟ ವರದಪ್ಪ. ನನ್ ಮಗಳನ್ನ ಲಗ್ನ ಮಾಡ್ಕೊಳಕ್ ಬಂದಿರೋದು ಇವನಂತೆ. ನಿನ್ ಮಗಳ ವಯಸ್ಸಿನವಳ ಮದುವೆ ಆಗಕ್ ಬಂದಿದೀಯಲ್ಲ, ಹೆಂಗಯ್ಯ ಮನ್ಸ್ ಬಂತು ನಿನ್ಗೆ? ದುರಾಸಾಗ ಒಂದ್ ಮಿತಿ ಬೇಡವಾ ಮನೆ ಹಾಡ್ರ? ನಾಲ್ಗೆ ಬಿಗಿ ಹಿಡಿದು ಮಾತಾಡಯ್ಯ,
ಕಿವಿ ಕೇಳಿಸ್ತಾ ಇರೋ ನಿನ್ನ ಮಗಳಿಗೆ ಇನ್ನೆಂತ ಗಂಡ ಸಿಗಬೇಕು? ಮುಚ್ಚಯ್ಯ ಬಾಯಿ ಕಟ್ಟಿದಿನಿ ಹಾಗಂತ ಅಪ್ಪನ ವೈಫ್ ಅವನಿಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡು ಅಂತೀಯ? ನನ್ನ ಜೀವ ಹೋದ್ರೂ ಸರಿ ಈ ಬುದ್ಧಿವನಿಗೆ ನನ್ನ ಮಗಳು ಕೊಡೋಕಿಲ್ಲ ಕೊಡೋಕಿಲ್ಲ ಕೊಡೋಕಿಲ್ಲ. ಓ ಸಮಣ್ಣ, ನನಗೆ ಅವಮಾನ ಮಾಡಿಸ್ಬೇಕು ಅಂತ ಇಲ್ಲಿ ಕರ್ಕೊಂಬಂದಿದ್ದೀನಿ. ಏನು ವರದಪ್ಪ ಇದು ನಿನ್ನ ಮಾತು? ಅಲ್ಲಯ್ಯ, ನನ್ನ ಮಗಳಿಗೆ ಯಾವುದಾದ್ರೂ ಸಂಬಂಧ ಹುಡುಕೋಣ ಅಂತ ಕೈಕಾಲು ಇಟ್ಕೊಂಡೆ, ಅದಕ್ಕೆ ನಾನು ಇವ್ರನ್ನ ಕರ್ಕೊಂಬಂದೆ. ಕಿವಿ ಕೇಳದೆ ಇರೋ ನಿನ್ನ ಮಗಳಿಗೆ ಇನ್ನೆಂತ ಗಂಡು ಹುಡುಕ್ಬೇಕಾಗಿತ್ತಯ್ಯಾಳ್ತೀನಿ ನಾನ್ ಮನಸ್ಸಾಗ ಉಳಿಯಕ್ಕಿಲ್ಲ. ಮಗಳನ್ನ ಲಗ್ನ ಮಾಡ್ಕೊಳಕ್ ಬಂದಿರೋದು ಇವನಂತೆ. ನನ್ನ ಜೀವ ಹೋದ್ರೂ ಸರಿ ಈ ಬುದ್ಧಿವನಿಗೆ ನನ್ನ ಮಗಳು ಕೊಡೋಕಿಲ್ಲ ಕೊಡೋಕಿಲ್ಲ ಕೊಡೋಕಿಲ್ಲ. ಇನ್ ಒಂದ್ ನಿಮಿಷ ಇಲ್ಲ ನಿಂತ್ಕೊಂಡಿದ್ರೆ ನಾನ್ ಮನಸ್ಸಾಗ ಉಳಿಯಕ್ಕಿಲ್ಲ. ನಿಂತೋಯ್ತು ಅಂತ ಬೇಜಾರು ಮಾಡ್ಕೊಂಡು ಇಲ್ಲಿ ಬಂದಿದ್ಯಾ ಅಲ್ವಾ? ಹೌದು. ನೀನೇನ್ ಬೇಜಾರು ಮಾಡ್ಕೋಬೇಡ ಅಂತಮ್ಮ, ಅವನು ಯಾರೋ ಕರ್ಕೊ ಬಂದ ಅಂತ ಹೋಗಿ ಹೋಗಿ ಆ ಮುತ್ಕೊಂಡು ಕೊಟ್ಬಿಟ್ಟೆವಾ? ಅದೇ ಮತ್ತೆ, ಅವ್ ನಾಯ್ತೀನಿ ಅಂದ್ರು ನಾವು ಬಿಡ್ತಿರ್ಲಿಲ್ಲ, ಹೊಡೆದೋಡಿಸ್ತಾ ಇದ್ವು. ಕಣಿಯವ ಹೇಳೋಳೆ, ಅಕ್ಕನ ಮದ್ವೆ ಆಗೋ ಹುಡ್ಗ ಹಿಂಗೆಲ್ಲ ಇರಕ್ಕಿಲ್ವಂತೆ. ಅವನು ನಮ್ಮ ಅಕ್ಕನ ಮನ್ಸ್ನ ಸೂರೆ ಮಾಡೋ ಸೂರ ಅಂತೆ. ಸಪ್ತಪದಿಗೆ ಜೊತೆ ಆಗೋ ಧೀರ ಅಂತೆ. ಭೂಮಿ ತೂಕದ ಸ್ಪ್ರೀತಿ ಮಾಡೋ ರಾಜ್ಕುಮಾರ ಬತ್ತಾನಂತೆ. ಆ ಕಣಿಯವ ಹೇಳಿದ್ ರಾಜ್ಕುಮಾರ ಅಲ್ಲಿ ಈ ಮುದ್ಕಪ್ಪೆಯಲ್ಲಿ ಇದು ಕ್ಯಾನ್ಸಲ್ ಆಗಿದೆ. ಒಳ್ಳೇದಾಯ್ತು ನೋಡು, ನೀನ್ ಯಾವ್ದಕ್ಕೂ ಚಿಂತೆ ಮಾಡಬೇಡ, ಇವತ್ತಲ್ಲ ನಾಳೆ ಆ ರಾಜ್ಕುಮಾರ ಬಂದೇ ಬರ್ತಾನೆ. ಅಕ್ಕನ್ನ ಮೆಚ್ಕೊಂಡೇ ಮೆಚ್ಕೋತಾನೆ, ಅಕ್ಕನ್ನ ಮದ್ವೆ ಹಾಗೆ ಆಗ್ತಾನೆ.